ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರಿಗೂ ನಿಮ್ಮ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ ನೀವು ದುಡಿದ ಪರಿಶ್ರಮವು ಅಂಕಗಳಾಗಿ ನಿಮ್ಮ ಭವಿಷ್ಯವನ್ನು ಬೆಳಗಲಿ ಎರಡನೇ ದ್ವಿತೀಯ ಪ್ರವೇಶಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಕನ್ನಡ ವಿಷಯಕ್ಕೆ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಮೊದಲನೇ ಪಾಠ ಕದಡಿದ ಸಲೀಲಂ ತಿಳಿವಂದದೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾ ಈ ವಿಡಿಯೋದಲ್ಲಿ ತಿಂ ತಿಳ್ಕೊಳ್ತೇನೆ ಒಂದು ಪ್ರಶ್ನೆ ಎರಡೇ ಹಂತದ ಪ್ರಶ್ನೆಗಳು ಮತ್ತು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡೋಣ ಒಂದು ಅಂಕದ ಪ್ರಶ್ನೆ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಬಹುರೂಪಿಣಿ ವಿದ್ಯೆ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು ಮೂರು ಮಯ ತನುಜೆ ಎಂದರೆ ಯಾರು ಮಯ ತನುಜೆ ಎಂದರೆ ಮಂಡೋಧರಿ ಪ್ರಶ್ನೆ ನಾಲ್ಕು ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು ಪ್ರಶ್ನೆ ಇದು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಆಕೆಯ ಪಕ್ಕದಲ್ಲಿದ್ದ ರಾಕ್ಷಸ ಪ್ರಿಯರು ಸೀತೆಯನ್ನು ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಸೀತೆಯು ರಾವಣನ ಅಪ್ರತಿಮವಾದ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದವು ಪ್ರಶ್ನೆ ಏಳು ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು ಕರುಣಿಸುವುದಿದ್ದರೆ ದಶರಥೆ ಶ್ರೀರಾಮನ ಆಯು ಪ್ರಾಣ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಸೀತೆಯು ರಾವಣನನ್ನು ಬೇಡಿಕೊಂಡಳು ಪ್ರಶ್ನೆ ಎಂಟು ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಪ್ರಶ್ನೆ ಒಂಬತ್ತು ವಿಭೀಷಣ ಯಾರು ವಿಭೀಷಣ ರಾವಣನ ತಮ್ಮ ಪ್ರಶ್ನೆ ಹತ್ತು ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಎಂದರೆ ಲಕ್ಷ್ಮಣ ಇವು ಒಂದು ಅಂಕದ ಪ್ರಶ್ನೆಗಳಾದರೆ ಸ್ನೇಹಿತರೆ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರ್ಮದೇಹಿಯಾದ ರಾಮನನ್ನು ಬಿಟ್ಟು ಮಿಕ್ಕ ಎಲ್ಲವರನ್ನು ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆಯನ್ನು ಇಟ್ಟಿತು ಪ್ರಶ್ನೆ ಎರಡು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರನ್ನು ದ್ವೇಷಿಸಿ ನಿಮಗಿಷ್ಟ ಅಪಮಾನ ಮಾಡಿ ಅಂಗದಾದಿಯರನ್ನು ಹುಪ್ಪು ಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮೆದುರಿಗೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದನು ಪ್ರಶ್ನೆ ಮೂರು ಸೀತೆಯ ತಲ್ಲಣಕ್ಕೆ ಕಾರಣವೇನು ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ತೋರಿತ್ತು ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆ ಕಳವಳಕ್ಕೆ ಒಳಗಾಗುತ್ತಾಳೆ ರಾಮ ಲಕ್ಷ್ಮಣರನ್ನು ಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ಭೀತಿಗೊಂಡು ನಡುಗತೊಡಗುತ್ತಾಳೆ ಪ್ರಶ್ನೆ ನಾಲ್ಕು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಮಾಡಿದ ಆಡಿದ ಮಾತುಗಳು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾವಣನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು ಎರಡನೇ ಅಂಕದ ಪ್ರಶ್ನೆಗಳಲ್ಲಿ ಐದನೇ ಪ್ರಶ್ನೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿರಿ ಸೀತೆಯು ಮೂರ್ಛೆಗೊಳ್ಳಲು ರಾವಣನಿಗೆ ಆಕೆಯ ಮೇಲೆ ಅನುಕಂಪ ಹುಟ್ಟಿತು ಕರುಣೆ ತೋರುತ್ತಾನೆ ಅಲ್ಲದೆ ತನ್ನ ಕರ್ಮಾಧೀನತೆಯಿಂದ ಹುಟ್ಟಿದಂತಹ ಕೆಟ್ಟ ಪಾಪದ ಘೋರ ಪರಿಣಾಮವನ್ನು ತಾನೇ ಅಳಿದುಕೊಳ್ಳುತ್ತಾನೆ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಗಿ ಸೀತೆಯ ಬಗ್ಗೆ ವೈರಾಗಿ ಮೂಡುತ್ತದೆ ಪ್ರಶ್ನೆ ಆರು ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು ರಾವಣನು ತನ್ನ ಆಪ್ತರನ್ನು ಕುರಿತು ಸದ್ಗುಣಗಳನ್ನು ಆಚರಣೆಯಲ್ಲಿ ಉಳಿಸಿಕೊಳ್ಳಬೇಳಲೆಂದೇ ಈಕೆ ನನ್ನ ಬಗೆಗೆ ಆಸಕ್ತಿಯನ್ನು ತೋರಲಿಲ್ಲ ನಾನು ಹೊಂದಿದ್ದ ದಿವ್ಯವಾದ ವಸ್ತ್ರ ಆಭರಣ ಅಂಗದ ಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜ್ಯಲಕ್ಷ್ಮಿಯನ್ನು ಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗಿಂತಲೂ ಕಡೆಯಾಗಿ ಕಂಡ ಈಕೆಯನ್ನು ಪರಾಕ್ರಮಿಯಾದ ನಾನು ಅಪೇಕ್ಷಿಸಬಹುದೇ ಹೀಗೆ ಕೆಟ್ಟ ಪಾಪ ಸಂಚಯನ ಮಾಡಿಕೊಳ್ಳಬಹುದೇ ಎಂದನು ಪ್ರಶ್ನೆ ಏಳು ಈಗಲೇ ಸೀತೆಯನ್ನು ರಾಮನೇ ಒಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ ಈಗಲೇ ಸೀತೆಯನ್ನು ಕೊಂಡೊಯ್ದು ರಘುವನ್ನು ಒಪ್ಪಿಸಬೇಕೆಂದಾದರೆ ನನ್ನ ಪರಾಕ್ರಮ ಹೆಚ್ಚಿದ್ದಾದ ಸಾಮರ್ಥ್ಯ ವೀರತ್ವ ಗಳಿಸಿದ ಹೆಸರು ಬಿರುದು ಇವೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ ಮುಂದೆ ಸರಿಪಡಿಸಲಾಗದಂತಹ ಕೆಟ್ಟು ಹೋಗುತ್ತದೆ ಎಂದು ಸೀತೆಯನ್ನು ರಾಮನಿಗೆ ಒಪ್ಪಿಸದೇ ಇರಲು ನಿರ್ಧರಿಸುತ್ತಾನೆ ಪ್ರಶ್ನೆ ಎಂಟು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ರಾವಣನು ಅಂತಿಮವಾಗಿ ತನ್ನ ಬಾಹು ಬಲವನ್ನು ಎರಡು ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣನು ರಥದಿಂದ ರಥದಿಂದ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎಂಬ ನಿರ್ಧಾರಕ್ಕೆ ಬರುತ್ತಾನೆ ಇದೇ ಪ ಪದ್ಯ ಭಾಗದಲ್ಲಿ ಐದಾರು ವಾಕ್ಯದಲ್ಲಿ ಅಂದರೆ ನಾಲ್ಕು ಅಂಕದ ಪ್ರಶ್ನೆಗಳು ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳಬಹುದು ಪ್ರಶ್ನೆ ಒಂದು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರಿಸಿರಿ ರಾವಣನು ಧ್ರುವ ಮಂಡಲದಂತೆ ನಿಶ್ಚಲವಾಗಿ ನಿಂತುಕೊಂಡು ಮನೋ ನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರೋಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧನೆಯನ್ನು ಮಾಡುತ್ತಾನೆ ಆಗ ವಿದ್ಯಾದೇವತೆಯು ಮುಂಗಾರು ಸಿಡಿಲಿನ ಆರ್ಭಟವನ್ನು ಮೀರುವಂತೆ ಯಮನ ನಾಲಿಗೆಯ ಕಂಪಿಸಿ ಬಂದಂತೆ ತನ್ನ ಕರಗಳನ್ನು ಹರಡಿಕೊಂಡು ಹೇಳು ಹೇಳು ಎಂದು ನುಡಿದು ರಾವಣನ ಎದುರು ಪ್ರತ್ಯಕ್ಷಳಾದಳು ಹಾಗೆ ಪ್ರತ್ಯಕ್ಷಳಾದ ದೇವತೆಯು ರಾವಣನಲ್ಲಿ ಹೀಗೆ ಹೇಳುತ್ತಾಳೆ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಕೊನೆಯ ಜನ್ಮದಲ್ಲಿರುವ ರಾಮ ಇವರಿಬ್ಬರ ನುಡಿದು ಮಿಕ್ಕ ಎಲ್ಲವರನ್ನು ನಾಶಪಡಿಸುತ್ತೇನೆ ಎಂದು ಹೇಳಿದಾಗ ರಾವಣನು ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜೀನ ವನದವನ್ ವನವನ್ನು ಮೂರು ಬಾರಿ ಪ್ರದರ್ಶನೆ ಮಾಡಿ ಅಲ್ಲಿಂದ ಹೊರಬರುತ್ತಾನೆ ರಾವಣಗೆ ರಾಮ ಲಕ್ಷ್ಮಣರನ್ನು ಸೋಲಿಸುವುದು ಕಷ್ಟವೆಂದು ತಿಳಿದಿದ್ದರೂ ಅವರನ್ನು ಕೆಣುಕಲು ಮುಂದಾಗುವುದು ಅವನಲ್ಲಿನ ವಿವೇಕ ನಾಶವಾಗುವುದನ್ನು ನಾಶವಾಗುವುದರ ಸಂಕೇತವಾಗಿರುತ್ತದೆ ಪ್ರಶ್ನೆ ಎರಡು ಪ್ರಮದವನದಲ್ಲಿ ರಾಮ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿರಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ನಂತರ ಪ್ರಮದವನದಲ್ಲಿರುವ ಸೀತೆಯ ಬಳಿಗೆ ಬರುತ್ತಾನೆ ಬಂದವನು ಸೀತೆಯನ್ನು ಕಂಡು ಹೀಗೆ ಹೇಳುತ್ತಾನೆ ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸಿ ಎನ್ನುತ್ತಾನೆ ರಾವಣನ ಈ ಮಾತುಗಳನ್ನು ಕೇಳಿ ಆಕೆ ಅತೀವವಾದ ದುಃಖ ಆಡುತ್ತಾಳೆ ನಂತರ ಸೀತೆಯು ರಾವಣನನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾರೆ ಕರುಣಸುವುದಿದ್ದರೆ ಎಲೆಯ ದಶರಥ ನಂದನನೆ ಶ್ರೀರಾಮನ ಆಯುಷ್ಯ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಆಕೆಗೆ ಗೊತ್ತು ರಾವಣನಿಂದ ರಾಮನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅಲ್ಲದೆ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರುವುದು ಆಕೆಗೆ ಎಲ್ಲಷ್ಟು ಇಷ್ಟವಿರುವುದಿಲ್ಲ ಹಾಗೆ ಹೇಳಿದವಳೆ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ ಆಕೆ ಬಗೆಗಿನ ವ್ಯಾಮೋಹ ದೂರವಾಗಿ ವೈರಾಗ್ಯ ಮೂಡುತ್ತದೆ ಪ್ರಶ್ನೆ ಮೂರು ರಾವಣನ ಮನ ಪರಿವರ್ತನೆಯಾದ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿರಿ ರಾವಣನ ರೂಪವು ಸೀತಾದೇವಿಗೆ ತೃಣ ಸಮಾನವೆನಿಸುತ್ತದೆ ಆಕೆ ತನ್ನನ್ನು ಕಾಣಲು ಪ್ರಮೋದವನಕ್ಕೆ ಪ್ರಮೋದವನಕ್ಕೆ ಬರುತ್ತಿರುವ ರಾವಣನನ್ನು ಇನ್ನೇನು ಕೆಟ್ಟ ಸುದ್ದಿಯನ್ನು ತಂದಿರುವೆನೋ ಎಂದು ತಲ್ಲಣಗೊಳ್ಳುತ್ತಾಳೆ ಅಲ್ಲಿಗೆ ಬಂದ ರಾವಣನನ್ನು ಸೀತೆಯಲ್ಲಿ ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ ಇನ್ನು ನನಗೆ ಅಸಾಧ್ಯವಾದು ಯಾವುದೂ ಇಲ್ಲ ನೀನು ನನ್ನನ್ನು ಒಪ್ಪಿಕೊಂಡು ಸುಖದಿಂದಿರು ಎಂದಾಗ ಸೀತೆಯು ರಾವಣನಲ್ಲಿ ರಾಮನ ಆಯುಷ್ಯ ಮುಗಿಯುವವರೆಗೂ ಇಲ್ಲಿಗೆ ಬರಬೇಡ ಎನ್ನುವುದಾಗಿ ಹೇಳಿ ಮೂರ್ಛೆ ಹೋಗುತ್ತಾಳೆ ಜಾನಕಿಯ ಮೂರ್ಛಿತಳಾಗಿ ರಾವಣನಲ್ಲಿ ಅನುಕಂಪು ಹುಟ್ಟುತ್ತದೆ ಆತ ಆಕೆಯ ಬಗೆಯ ಕರುಣೆಯನ್ನು ತೋರುತ್ತಾನೆ ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕಾರ್ಯದ ಕರ್ಮದ ಪರಿಣಾಮ ಎಷ್ಟು ಘೋರವಾಗಿದೆ ಎಂದು ಅರಿತು ಪರಿತಪಿಸುತ್ತಾನೆ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ರಾವಣನು ತನ್ನಿಂದ ತಾನೇ ಬದಲಾಗುತ್ತಾನೆ ಉದಾತ್ತನಾದಲ್ಲಿ ದುರಾಸೆಯು ಹೇಗೆ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದು ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗಿ ಹುಟ್ಟಿತು ತನಗೆ ಅಂಟಿಕೊಂಡ ಸಂಜೆ ಬಣ್ಣವನ್ನು ರವಿಯು ಕಳೆದುಕೊಂಡ ಹಾಕಿ ಮರುದಿನ ಮತ್ತೆ ಕಾಂತಿಯುಕ್ತನಾಗಿ ಕಾಣುತ್ತಾನೆಯೋ ಹಾಗೆ ರಾವಣನು ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನು ಕಳೆದುಕೊಳ್ಳುವ ಪರಿಶುದ್ಧನಾಗುತ್ತಾನೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ರಾವಣನಿಗೆ ತಾನು ಕೈಗೊಂಡ ಕಾರ್ಯ ತಪ್ಪು ಎಂದು ಅರಿವಿಗೆ ಬಂದಾಗ ಆತ ತುಂಬಾ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾನೆ ಪ್ರಾಣಪ್ರಿಯಾದ ರಾಮನ ಸೀತೆಯನ್ನು ದೂರ ಮಾಡಲು ಯಾವ ಪೂರ್ವ ಯೋಜಿತ ಕಾರಣಗಳಿರಲಿಲ್ಲ ನನ್ನ ಕರ್ಮದಿಂದ ನಾನು ಅವರಿಬ್ಬರನ್ನು ಪರಸ್ಪರ ದೂರ ಮಾಡಿದೆನು ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆ ಸೀತೆಯನ್ನು ರಾಮನಿಂದ ಅಗಲುವಂತೆ ಮಾಡಿ ನಾನು ಈ ಮಾನಿನಿಗೆ ಎಷ್ಟು ದುಃಖವನ್ನು ಕೊಟ್ಟೆನು ಶಾಪ ವ್ಯಾಮೋಹಕ್ಕೆ ಒಳಗಾಗಿದ್ದರಿಂದಲೇ ಕೆಟ್ಟ ಯಶಸ್ಸು ಎಂದು ಬೈದುಕೊಳ್ಳುತ್ತಾನೆ ನನಗೆ ವಿಭೀಷಣನೇ ಆಧಾರದಿಂದಲೇ ಹಿತನುಡಿಗಳನ್ನು ಹೇಳಿದನು ಆತನನ್ನು ವಿನಯವಂತನಲ್ಲದ ನಾನು ದುರ್ವ್ಯಸನಿಯಾದ ನಾನು ಬೆದರಿಸಿ ಹೆದರಿಸಿ ವಿನಯವಂತನಾದ ನನ್ನ ತಮ್ಮನನ್ನು ಹೊಡೆದೋಡಿಸಿ ಲಂಕೆಯಿಂದ ಹೊರಕ್ಕೆ ಕಳುಹಿಸಿದೆ ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾವನು ಅನುರಾಗದ ಸೆಳೆತದಿಂದ ಯಾವನು ಹಿತ ಅಹಿತ ಎಂಬ ಚಿಂತನೆಯನ್ನು ಏಕೆ ಮಾಡುತ್ತಾನೆ ಎಂದು ತನ್ನಲ್ಲಿ ಆದ ತಪ್ಪಿಗೆ ಪರಿತಪಿಸುತ್ತಾನೆ ವ್ಯಸನಕ್ಕೆ ಬಲವಿದ್ದ ಮನುಷ್ಯನು ಬಿದ್ದ ಮನುಷ್ಯನು ತನ್ನ ಹಿಂದಿನ ಎಲ್ಲಾ ವಿಚಾರಗಳನ್ನು ಮರೆತು ವಿಷಯ ಮೃ ಅಮಲಿನೊಳಗೆ ವಿವೇಕತನವನ್ನು ಕಳೆದುಕೊಳ್ಳುತ್ತಾನೆ ಎಂದು ವಿಧ ವಿಧವಾಗಿ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾನೆ ಪ್ರಶ್ನೆ ಇದು ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿರಿ ಕದಡಿದ ಸಲೀಲಂ ತಿಳಿವಂದದೆ ಎನ್ನುವ ಕಾವ್ಯ ಭಾಗದಲ್ಲಿ ರಾವಣನು ಉದಾತ್ತ ನಾಯಕನಾಗಿಯೇ ಕಂಡುಬರುತ್ತಾನೆ ನಳ ಕುಬರನ ಪತ್ನಿ ಉಪರಂಬೆಯ ಮಾತುಗಳನ್ನು ಬಯಸಿ ಬಂದಾಗ ಆಕೆಯ ಸದುಪದೇಶ ನೀಡಿ ಕಳುಹಿಸುವ ರಾವಣನ ಕರದೂಷಣ ನೆರವಿನಿಂದ ಬಂದವನು ಸೀತೆಯ ರೂಪಕ್ಕೆ ಮಾರು ಹೋಗುತ್ತಾನೆ ಇದು ಕವಿಯ ಪ್ರಕಾರ ರಾವಣ ವಿಧಿ ಲಿಖಿತ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ರಾಮ ಲಕ್ಷ್ಮಣನನ್ನು ಸೋಲಿಸಲು ಮುಂದಾಗುವ ರಾವಣನಿಗೆ ಈ ವಿದ್ಯಾದೇವತೆಯಿಂದ ಅವರನ್ನು ಸೋಲಿಸುವುದು ಅಸಾಧ್ಯ ಎಂದು ತಿಳಿದಾಗ ಹೆದರದೆ ಶಾಂತಿ ಜೀನವನಕ್ಕೆ ಮಹಾಪೂಜೆ ಸಲ್ಲಿಸಿ ಸೀತೆಯನ್ನು ಕಾಣಲು ಪ್ರಮದವನಕ್ಕೆ ಹೋಗುತ್ತಾನೆ ಸೀತೆಯನ್ನು ಕಂಡು ಆ ಆಕೆಯಲ್ಲಿ ತನ್ನ ಪರಾಕ್ರಮದ ಬಗ್ಗೆ ಹೇಳಿಕೊಳ್ಳುತ್ತಾನೆ ಆದರೆ ಸೀತಾ ಮಾತ್ರ ಆತನನ್ನು ನಿರಾಕರಿಸಿದಿ ರಾಮಣ್ಣ ಪ್ರಾಣ ಹೋಗುವವರೆಗೆ ನನ್ನನ್ನು ನೋಡಲು ಮರಳಿ ಬರಬೇಡ ಎನ್ನುತ್ತಾ ಮೂರ್ಛೆ ಹೋಗುತ್ತಾಳೆ ರಾವಣ ಒಬ್ಬ ಶ್ರೇಷ್ಠ ನಾಯಕ ಎಂದು ತಿಳಿಯುವುದು ಅಲ್ಲಿಯೇ ಸೀತಾ ಮೂರ್ಛೆ ಹೋದು ಮರುಕ್ಷಣದಲ್ಲಿ ರಾವಣನಿಗೆ ತಾನು ಮಾಡುತ್ತಿರುವುದು ತಪ್ಪೆನಿಸುತ್ತದೆ ಆಕೆಯ ಬಗ್ಗೆ ಅನುಕಂಪ ಹುಟ್ಟುತ್ತದೆ ಕರುಣೆ ತೋರುತ್ತಾನೆ ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕಾರಣದ ಪರಿಣಾಮ ಎಷ್ಟು ಘೋರವಾಗಿದೆ ಅರಿತುಕೊಳ್ಳುತ್ತಾನೆ ಪರಿತೀಪಿಸುತ್ತಾನೆ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆ ತೋರುತ್ತದೆ ಉದಾತ್ತನಾದಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದು ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗಿ ಹುಟ್ಟುತ್ತದೆ ಕೊನೆಯಲ್ಲಿ ರಾವಣ ರಾಮ ಲಕ್ಷ್ಮಣನಿಗೆ ಯುದ್ಧ ಮಾಡಿ ಅವರನ್ನು ರಥವಿಹೀನನ್ನಾಗಿ ಮಾಡಿ ಮರಳಿ ಒಪ್ಪಿಸುವಂತೆ ಆಲೋಚನೆ ಮಾಡುತ್ತಾನೆ ಇದು ರಾವಣನ ನಿಜ ವ್ಯಕ್ತಿತ್ವದ ಸಾಕ್ಷಿಯಾಗಿರುತ್ತದೆ ಈ ರೀತಿಯಾದಂತಹ ಅಂಶಗಳನ್ನು ನಾವು ಒಂದು ಮತ್ತು ಎರಡು ವಾಕ್ಯಗಳಿಗೆ ಸಾಂದರ್ಭಿಕವಾಗಿ ವಿವರಿಸುವುದರೊಂದಿಗೂ ನಾವು ತನ್ನ ಬರಿಬೋದು ಸಂದರ್ಭಕ್ಕೆ ವಿವರಿಸುವುದು ಉಳಿದವರಿಳಿ ವೆನಗೆ ಊದು ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಟ್ಟದ ಕವಿ ನಾಗಚಂದ್ರನು ಕದಡಿದ ಸಲೀಲಂ ತಿಳಿ ಬಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಭವಿರೂಪಿಣಿ ವಿದ್ಯೆಯ ಬಲದಿಂದ ರಾಮ ಲಕ್ಷ್ಮಣರು ಕೊಲ್ಲುವುದಾದ ಕೊಲ್ಲುವುದಾಗಿ ನಿರ್ಧರಿಸಿ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳ್ತಾನೆ ವಿವರಣೆ ರಾಮ ಲಕ್ಷ್ಮಣರು ಬಹುರೂಪಿಣಿ ವಿದ್ಯೆಯ ಬಲದಿಂದ ಕೊಂದಾದರೂ ಸೀತೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದು ಛಲದ ರಾವಣನದು ಅಂತೆಯೇ ಅತಿ ಶಾಂತಿ ಜಿನವನ ಭವನದಲ್ಲಿ ಮಹಾಪೂಜೆ ನೆರವೇರಿಸಿ ಬಹುರೂಪಿಣಿ ವಿದ್ಯೆಯನ್ನು ಬರಮಾಡಿಕೊಳ್ಳುತ್ತಾನೆ ರಾವಣನ ಎದುರು ಪ್ರತ್ಯಕ್ಷವಾದ ಬಹುರೂಪಿಣಿ ವಿದ್ಯೆ ಏನಪ್ಪಣೆಯ ಆಜ್ಞಾಪಿಸು ಎಂದು ಕೇಳುತ್ತದೆ ರಾವಣ ಇದಕ್ಕೆ ಬಹುರೂಪಿಣೆ ರಾಮ ಲಕ್ಷ್ಮಣನನ್ನು ಕೊಲ್ಲುವ ವಿಷಯವಾಗಿ ತಿಳಿಸುತ್ತಾನೆ ಅದಕ್ಕೆ ಬಹುರೂಪಿಣಿ ವಿದ್ಯೆ ರಾಮ ಲಕ್ಷ್ಮಣನನ್ನು ತನಗೂ ಸಹಿತ ಕೊಲ್ಲಲು ಸಾಧ್ಯವಿಲ್ಲ ಎಂದು ತಿಳಿಸಿ ಬೇಕಾದರೂ ಉಳಿತರನ್ನು ಕೊಲ್ಲಬಹುದು ಎಂದು ತಿಳಿಸುತ್ತದೆ ಇದರಿಂದ ಧೈರ್ಯ ಗುಂದದ ರಾವಣನು ತನ್ನ ಸಾಮರ್ಥ್ಯದಲ್ಲೇ ರಾಮ ಲಕ್ಷ್ಮಣನನ್ನು ಕೊಂದು ಸೀತೆಯನ್ನು ಪಡೆಯುವುದಾಗಿ ನಿರ್ಧರಿಸುತ್ತಾನೆ ಆ ಆ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳ್ತಾನೆ ಎರಡು ಸಮಧಿಕರಾರ್ ಜಗತ್ಪ್ರಯ ನಗೆ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪದ್ಯದ ಕವಿ ನಾಗಚಂದ್ರ ಕದಡಿದ ಸಲೀಲಂ ತಿಳಿ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ರಾವಣ ತನ್ನ ಪರಾಕ್ರಮದ ಪ್ರತಾಪವನ್ನು ಅಭಿವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ವಿವರಣೆ ರಾವಣನಿಗೆ ತನ್ನ ಪರಾಕ್ರಮದ ಬಗ್ಗೆ ವಿಶೇಷ ಅಭಿಮಾನ ತನ್ನ ಪರಾಕ್ರಮವನ್ನಾದರೂ ಅದರ ಯುದ್ಧದಲ್ಲಿ ಬಳಸಿ ರಾಮ ಲಕ್ಷ್ಮಣನನ್ನು ಸೋಲಿಸಿ ಸೀತೆಯನ್ನು ಪಡೆಯಲು ನಿರ್ಧರಿಸುತ್ತಾನೆ ರಾವಣ ಸೀತೆಯನ್ನು ಪಡೆಯಬೇಕೆಂದ ಕಾಮಾತುರದಲ್ಲಿ ಆತ ಅಹಿತಗಳನ್ನು ಲೆಕ್ಕಿಸುವುದಿಲ್ಲ ನ್ಯಾಯ ಅನ್ಯಾಯಗಳನ್ನು ಲೆಕ್ಕಿಸುವುದಿಲ್ಲ ಎಂತಾದರೂ ಸರಿಯ ಸೀತೆಯನ್ನು ಪಡೆದೇ ತೀರುತ್ತೇನೆ ಎಂಬ ಛಲ ಆತನದು ಕೊನೆಯ ಪಕ್ಷ ಯುದ್ಧ ಮಾಡಿಯಾದರೂ ರಾಮ ಲಕ್ಷ್ಮಣನು ಕೊಂದಾದರೂ ಸೀತೆಯನ್ನು ಪಡೆಯಲು ಮುಂದಾಗುತ್ತಾನೆ ಇದರಲ್ಲಿ ತಾನು ಎಲ್ಲುವೆನೆಂಬ ನಂಬಿಕೆಯು ನಿಲ್ಲಿ ಇರುತ್ತದೆ ಏಕೆಂದರೆ ತನ್ನ ಪರಾಕ್ರಮದ ಮುಂದಿನ ಇನ್ನೊಬ್ಬ ಪರಾಕ್ರಮ ಇಲ್ಲವೆಂಬುದು ಆತನ ಬಹು ಗಟ್ಟಿತನ ನಿರ್ಧಾರವಾಗಿತ್ತು ಏನಂ ಕೇಳ್ಪೇ ಮೇನೋ ಒಲ್ಲ ವಾರ್ತೆಯ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿಯಾದ ನಾಗಚಂದ್ರನು ಕದಡಿದ ಸಲೀಲಂ ತಿಳಿಯುವಂಥದ್ದೇ ವಾಕ್ಯ ಕವಿ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಮ ಲಕ್ಷ್ಮಣರಿಗೆ ಕೇಳುಂಟಾಗುವುದನ್ನು ಯಾವಾಗ ಕೇಳುತ್ತೇನೆಯೋ ಎಂಬ ತವಕವನ್ನು ಅಭಿವ್ಯಕ್ತಿಪಡಿಸುತ್ತ ಸಂದರ್ಭದಲ್ಲಿ ರಾವಣ ಈ ವಾಕ್ಯವನ್ನು ಹೇಳಿಕೊಳ್ತಾನೆ ರಾಮ ಲಕ್ಷ್ಮಣರ ಬಗೆಗೆ ಏನಾದರೂ ಕೆಟ್ಟ ವಾರ್ತೆಯನ್ನು ಕೇಳಿ ತಿಳಿಯುವ ತನಕ ರಾವಣನು ಏಕೆಂದರೆ ಅವರಿಗೆ ಕೆಟ್ಟದ್ದಾಗಿದೆ ಸೀತೆ ತನಗೆ ದಕ್ಕುತ್ತಾಳೆ ಎಂಬ ದುರಾಸೆಯ ರಾವಣಿಗೆ ಅಂತೆಯೇ ರಾಮ ಲಕ್ಷ್ಮಣರ ಕೇಡನ್ನು ಬಯಸುತ್ತಾನೆ ಸೀತೆ ತನಗೆ ಎಂದು ಒಲಿಯುವಳು ಎಂಬ ಆತುರ ಕಾತುರ ತವಕದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎಂಬ ವಿವೇಚನೆಯನ್ನೇ ಕಳೆದುಕೊಂಡು ಬಿಡುತ್ತಾನೆ ರಾವಣ ಒಟ್ಟಾರೆ ಸೀತೆಯು ತನಗೆ ದಕ್ಕಬೇಕು ಅದಕ್ಕಾಗಿ ರಾಮ ಲಕ್ಷ್ಮಣರಿಗೆ ಏನಾದರೂ ಸರಿ ಎಂಬ ವಿಚಾರವನ್ನು ಆತನದು ಇದನ್ನು ಆತ ಅಭಿವ್ಯಕ್ತಿಸುತ್ತಾ ಈ ಮೇಲಿನ ವಾಕ್ಯವನ್ನು ಹೇಳ್ತಾನೆ ಸಂದರ್ಭದನ್ನು ಸರಿ ಅಸಾಧ್ಯ ಮಪ್ಪ ಮಿಲ್ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರ ಕದಡಿ ದಸಲೀಲಂ ತಿಳಿಬಂದದೇ ವಾಕ್ಯ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಬಹುರೂಪಿಣ ವಿದ್ಯೆಯನ್ನು ತಾನು ಸಿದ್ಧಿಸಿಕೊಂಡ ವಿಚಾರವನ್ನು ಸೀತೆಗೆ ತಿಳಿಸುವ ಸಂದರ್ಭದಲ್ಲಿ ರಾವಣನ ಈ ಮಾತನ್ನು ಹೇಳ್ತಾನೆ ರಾಮಲಕ್ಷ್ಮಣರು ಯುದ್ಧದಲ್ಲಿ ಕೊಂದಾದರೂ ಸೀತೆಯನ್ನು ಪಡೆದುಕೊಳ್ಳುತ್ತಾರೆ